ಸಿರಾ ತಾಲೂಕಿನ ಜನ ಇಂದು ಬದಲಾವಣೆಯನ್ನು ಬಯಸಿದ್ದಾರೆ. ಸಿರಾ ತಾಲೂಕಿನ ಜನ ಬದಲಾವಣೆಯನ್ನು ಕೇಳ್ತಾ ಇದ್ದಾರೆ. ಬದಲಾವಣೆಯನ್ನು ದಿಕ್ಸೂಚಿ ಗೊತ್ತಾಗ್ತಾ ಇದೆ. ಜನ ಇವತ್ತು ಹರಿದು ಬಂದಿದೆ, ಸಾಗರ ರೂಪದಲ್ಲಿ ಹರಿದು ಬಂದಿದ್ದಾರೆ. ಬಿಜೆಪಿಗೆ ಯಾವತ್ತೂ ಇಂತಹ ಅಭೂತಪೂರ್ವ ಜಯ ಸಿಕ್ಕಿರಲಿಲ್ಲ. ಯಡಿಯೂರಪ್ಪನವರ ಕಾರ್ಯಶೈಲಿ, ಮೋದಿಯವರ ಮಾರ್ಗದರ್ಶನದಲ್ಲಿ ಈ ದೇಶ ಮುಂದೋಗ್ತಾ ಇದೆ. ಅವರನ್ನು ಬೆಂಬಲಿಸಲಿಕ್ಕೆ ನಾವು ಕೂಡ ಸಿದ್ಧ ಅಂತೇಳಿ ಸಿರಾ ಜನತೆ ಸಿದ್ಧರಾಗಿದ್ದೇವೆ. ನಾವು ತಾಲೂಕ್ ಪಂಚಾಯತಿ ಉಪಾಧ್ಯಕ್ಷ ರಂಗನಾಥ್ ಗೌಡ ಅಂತ ಈ ಸಿರಾ ಬದಲಾವಣೆ ಬಯಸ್ಬಿಟ್ಟಿದ್ದಾರೆ. ಯಾಕಂದ್ರೆ ಸರ್ಕಾರದ ಸವಲತ್ತನ್ನು ಸಾಕಷ್ಟು ಜನ ಅರಿವು ಮಾಡ್ಕೊಂಡಿದ್ದಾರೆ. ಯಾಕೆಂದ್ರೆ ಹಿಂದಿನ ಸರ್ಕಾರ ಏನ್ ಮಾಡಿದೆ, ಈಗಿನ ಸರ್ಕಾರ ಏನ್ ಮಾಡಿದೆ ಎಂಬುದು ಜನಗಳಿಗೆ ಗೊತ್ತಾಗಿದೆ. ಜೊತೆಗೆ ಬದಲಾವಣೆನ ಸಾಕು ಯಾವ ಹಳ್ಳಿಗಳೇ ಹೋಗ್ಲಿ, ಸುಮಾರು ನಾವು ಒಂದು ತಿಂಗಳಿಂದಲೂ ಸಮೇತ ಸಾಕಷ್ಟು ಬೂತುಗಳನ್ನ ಇದನ್ನ ಮಾಡಿದ್ವಿ. ಸುರೇಶ್ ಗೌಡರು, ರವಿಕುಮಾರ್ ಜಿ ಅವ್ರ ಜೊತೆಯಲ್ಲಿ, ಎಸ್ ಆರ್ ಗೌಡರು, ಮಂಜಣ್ಣ ಅವ್ರ ಮಾರ್ಗದರ್ಶನದಲ್ಲಿ ಸುಮಾರು 264 ಬೂತಲ್ಲಿ ಸುಮಾರು 140 ಬೂತು ನಾವು ಭೇಟಿ ಮಾಡಿದ್ದೀವಿ. ಅಷ್ಟು ಬೂತಲ್ಲೂ ನೋಡಿದ್ರು ಸಮೇತ ಇವತ್ತು ಬಿಜೆಪಿ ಬದಲಾವಣೆ ಕಾಣುತ್ತೆ. ಯಾಕಂದ್ರೆ ಹಿಂದಿನ ಚುನಾವಣೆಗಳಿದ್ದು ಕಾಂಗ್ರೆಸ್ JDS ಇಲ್ಲಿ ಬಿಜೆಪಿನವರು ಯಾರಾದ್ರೂ ಹೋದ್ರೆ ನಗರ ಜನ, ಆ ಒಂದು ಅವಸ್ಥೆ ತಾಲೂಕಲ್ಲಿತ್ತು. ಇವತ್ ಹಂಗಿಲ್ಲ, ಬಿಜೆಪಿ ಅವೆರಡು ಪಕ್ಷಕ್ಕಿಂತ ಬಲವಾಗಿದೆ. ಇವತ್ತು ನಡುತ್ತಾ ಇದಾವೆ ಅವೆರಡು ಪಕ್ಷದಲ್ಲೂ ನಡುತ್ತಾ ಇದ್ದಾರೆ. ಆ ತರ ಒಂದು ಬಲವಾಗಿ ತಾಲೂಕಲ್ಲಿ ಬದಲಾವಣೆ ಬಯಸಿದೆ. ಆ ಶ್ರಮ ನಮ್ಮ ಎಲ್ಲಾ ಕಾರ್ಯಕರ್ತರಲ್ಲೂ ತುಂಬಿದೆ. ಈಗಾಲೆ ಯಾವ ಹಳ್ಳಿಗಾಲ ಹೋಗ್ಲಿ, ನಾನ್ ಬಿಜೆಪಿ ಆ ಬಿಜೆಪಿ ಹೆಸರಲ್ಲಿ ನಗ ಅಂತ ಜನ ಇವತ್ತು ಬಾವುಟ ಇಟ್ಕೊಂಡ್ ಬರ ಮಟ್ಟದಲ್ಲಿ ತಾಲೂಕು ಬೆಳೆದಿದೆ. ಅದರಿಂದ ದಯವಿಟ್ಟು ಈ ತಾಲೂಕಲ್ಲಿ ಬಿಜೆಪಿ ಬಾವುಟನ ಜೊತೆಗೆ ಈ ತಾಲೂಕಲ್ಲಿ ಬಿಜೆಪಿ ಬಾವುಟನ ಆರಿಸ್ತೀವಿ ಅಂತ ಹೇಳಿ ಶಿರಾ ತಾಲೂಕಲ್ಲಿ ಜೋಡೆತ್ತು ಎಸ್ ಆರ್ ಗೌಡರು ಮತ್ತೆ ಮಂಜಣ್ಣವರು ಜೊತೆಯಾಗಿದ್ದಾರೆ. ಅವ್ರ ಜೊತೆಗೆ ಚಾಣಕ್ಯರಾದಂತ ನಮ್ಮ ವಿಜಯ ರಾಘವೇಂದ್ರ ಸರ್ ಮತ್ತೆ ಸುರೇಶ್ ಗೌಡರು, ರವಿಕುಮಾರ್ ಜಿ, ಇನ್ನ ಅನೇಕ ವರ್ಷದಿಂದ ಬಂದಂತ ಎಲ್ಲ ನಮ್ಮ ದುರಿಂಟುಗಳು ಕಾರ್ಯಕರ್ತರುಗಳೆಲ್ಲ ಒಗ್ಗಟ್ಟಾಗಿ ಬಿಜೆಪಿಗೆ ದುಡಿತಾ ಇದೀವಿ. ಈಗಲಿ ಇತಿಹಾಸ ನಿರ್ಮಿಸಿದ್ರೆ ಯಾವುದೇ ಸಂಶಯ ಇಲ್ಲ, ಈ ಸತಿ ಬಿಜೆಪಿ ಪತಕ್ಕೆ ಆಸೆ ಆರಿಸ್ತೀವಿ ಅಂತ ಘಂಟಾಘೋಷಕ್ಕೆ ಐತಿಹಾಸಿಕ ಸಿರಾ ಕ್ಷೇತ್ರಕ್ಕೆ ಇತಿಹಾಸ ಸೃಷ್ಟಿ ಮಾಡಲಿಕ್ಕೋಸ್ಕರವಾಗಿ ನಮ್ಮ ರಾಜ ಹುಲಿ ಎಂಟ್ರಿ ಆಗಿದೆ. ಇವತ್ತು ಬಹುಭಾಗ ಸಿರಾ ಕ್ಷೇತ್ರ ಹೇಳ್ತಾ ಇದೆ ಇವತ್ತು ಬಿಜೆಪಿಗೆ ಈ ಸತಿ ಒಲಿದ ಅದೃಷ್ಟ ಅಂತೇಳಿ ಒಂದು ತಿಂಗಳಿಂದ ಇಲ್ಲಿ ಸುರೇಶ್ ಗೌಡ ಆಗಿರ್ಬೋದು, ರವಿಕುಮಾರ್ ಆಗಿರ್ಬೋದು, ಅವರ ಶ್ರಮ ಫಲಿಸುತ್ತೆ ಅಂತೇಳಿ ಇವತ್ತು ಬಹುಭಾಗ ಈ ಕ್ಷೇತ್ರದ ಜನಪ್ರಿಯವಾಗಿದೆ. ಏಕೆಂದ್ರೆ ಇವತ್ತು ವಿಜಯೇಂದ್ರವರ ಆಗಮನ ಇವತ್ತು ನಿಜಕ್ಕೂ ಕೂಡ ಇತಿಹಾಸವನ್ನ ಈ ಸಿರಾ ಕ್ಷೇತ್ರದ ಸೃಷ್ಟಿಯಾಗಿದೆ. ನಮ್ಮ BS ಯಡಿಯೂರಪ್ಪನವರ ಮಾರ್ಗದರ್ಶನದಲ್ಲಿ ಅವರ ಸರ್ಕಾರದಲ್ಲಿ ಇವತ್ತು ಸಿರಾ ಕ್ಷೇತ್ರದಲ್ಲಿ ಅತ್ಯಂತ ಹೆಚ್ಚು ಜನಸಂಖ್ಯೆ ಇರತಕ್ಕಂತ ಕಾಡುಗೊಲ್ಲ ಸಮಾಜ ಅವರಿಗೆ ಯಾವತ್ತೂ ಕೂಡ ಇವತ್ತು ಕೈ ಬಿಡಲಿಕ್ಕೆ ಸಾಧ್ಯ ಇಲ್ಲ. ಜೈ ಯಾದವ. ಇವತ್ತು ನಿಗಮ ಮಂಡಳಿ ಸ್ಥಾಪನೆ ಮಾಡಿರೋದಾಗ್ಬೋದು, ಯಾವತ್ತೂ ಕೂಡ ಒಂದು ಎರಡು ಒಂದು ಪಂಚಾಯತಿಗೆ ಒಂದು ಎರಡು ಮೂರು ಮನೆ ಮೇಲೆ ಸಿಗ್ತಿರ್ಲಿಲ್ಲ ಯಾದವರಿಗೆ. ಇವತ್ತು ಮಾನ್ಯ ವಿ ಸೋಮಣ್ಣನವರು ನಮ್ಮ ತುಮಕೂರು ಜಿಲ್ಲೆಗೆ ಸಾವಿರಾರು ಮನೆಗಳು ಕೊಟ್ಟಿದ್ದಾರೆ. ಒಂದೊಂದು ಬಟ್ಟೆಗಳಿಗೆ 50, 60, 70, 100 ಮನೆ ತಕ್ಕ ಕೊಟ್ಟಿದ್ದಾರೆ. ನಾನು ಕೂಡ 3,700 ಮನೆ ತಂದಿದ್ದೀನಿ. ಅದೇ ತರ ಇಲ್ಲೂ ಕೊಟ್ಟಿದ್ದಾರೆ, ಇನ್ನೂ ಕೊಡಬೇಕಾಗಿದೆ. ಇಲ್ಲಿ ಲಿಸ್ಟ್ ಮಾಡಬೇಕಾದ್ರೆ ಅಧಿಕಾರಿಗಳೆಲ್ಲ ಒಂದು ಲೋಪ ಮಾಡಿದ್ದಾರೆ ಅನಿಸುತ್ತೆ. ಅದಕ್ಕೆ ಹೊರತಾಗಿ ಮನೆ ಬರುತ್ತೆ ಆಮೇಲೆ ನಿಗಮ ಮಂಡಳಿಗಳಿಗೆ ಹೇಳಿದ್ದಾರೆ ಮಾನ್ಯ ರವಿಕುಮಾರ್ ಅವರು ಹೆಚ್ಚು ಹಣ ಇಕ್ಕಿಸ್ತೀವಿ ಅಂತ ನಾವು ಕೂಡ ಮಾತಾಡಿದ್ದೇವೆ. ಇವತ್ತು ಸಮಾಜ ಭಾರತೀಯ ಜನತಾ ಪಕ್ಷವನ್ನ ಯಡಿಯೂರಪ್ಪನವರ ನೇತೃತ್ವದಲ್ಲಿ ಇರ್ತಕ್ಕಂಥ ಸರ್ಕಾರ ಕೈಗೊಳ್ಳಲಿಕ್ಕೆ ಮಾನ್ಯ ರಾಜೇಶ್ ಗೌಡರು ಗೆಲ್ಲೋದ್ರಲ್ಲಿ ಯಾವುದೇ ಅನುಮಾನ ಇಲ್ಲ. ಅತಿ ಹೆಚ್ಚು ಅಂತರದಿಂದ ಅವ್ರು ಗೆಲ್ತಾರೆ.